ಎಂಗೇಜ್ಮೆಂಟ್ ಆದ ತಕ್ಷಣ ನಮ್ ಕಡೆ ಹೇಗಿದೆ ಒಂದು ಮೊಬೈಲ್ ಗಿಫ್ಟ್ ಕೊಡೋದು. ಏನಪ್ಪ ಮೊಬೈಲ್ ಗಿಫ್ಟ್ ಕೊಡೋದು? ಓಕೆ, ಅಂದ್ರೆ ನಿಮ್ ಕಡೆ ಸಂಪ್ರದಾಯ? ಹಾ, ಸಂಪ್ರದಾಯ ಬಂದಿದೆ ಅದೊಂದು. ಮೊಬೈಲ್ ಗಿಫ್ಟ್ ಕೊಡೋದ? ಹಾ, ಮೊಬೈಲ್ ಗಿಫ್ಟ್ ಹುಡುಗಿ ಕಡೆಯವ್ರಿಗೆ. ಹಾ, ಹುಡುಗಿ ಕಡೆಯವ್ರಿಗಲ್ಲ, ಹುಡುಗಿ ಹುಡುಗಿಗೆ. ಹಾ, ಹುಡುಗಿ ಹುಡುಗಿ ಕಡೆಯವ್ರ ಹತ್ರ ಮೊಬೈಲ್ ಇರುತ್ತೆ, ಆದ್ರೆ ನಾವು ಗಿಫ್ಟ್ ಕೊಡ್ಬೇಕು. ಓಕೆ, ಅಂದ್ರೆ ಅಲ್ಲಿವರೆಗೂ ಹುಡುಗಿ ಹತ್ರ ಫೋನ್ ಇರಲ್ವಾ? ಇರಲ್ಲ. ಮತ್ತೆ ಫೋಟೋ ಎಲ್ಲ ಯಂತ್ರ ಕಳಿಸಿದ್ರು? ಅವ್ರ ಅಕ್ಕನ ಮೊಬೈಲ್ ಅಂತ ಸರ್. ದೇವ್ರು, ಅವರು ನಾಲ್ಕು ಜನ ಹೆಣ್ಮಕ್ಳು. ಓ, ಹೌದಾ? ಹಾ, ಮೂರು ಜನ ಮ್ಯಾರೇಜ್ ಆಗಿತ್ತು. ಇವ್ರು ಇವ್ರು ಮೊದಲನೇವ್ರ ಕೊನೆಯವ್ರ? ನಾಲ್ಕನೇ ಅವಳು ಸರ್, ಐದನೇ ಒಬ್ಬ ಹುಡುಗ ಇದ್ದಾನೆ. ಅಂದ್ರೆ ಹೆಣ್ಮಕ್ಳಲ್ಲಿ ಇವರೇ ಕೊನೆಯವರು. ಯಾವ ಫೋನ್ ಕೊಡ್ಸುದ್ರಿ? ನಾನು ರಿಯಲ್ಮಿ ಕೊಡಿಸ್ಲಿ ಸರ್, 10,000 ಒಂದು. ರಿಯಲ್ ಆಗಿರ್ಲಿ. ಹಾ, ರಿಯಲ್ ಆಗಿರ್ಲಿ. ರಿಯಲ್ ಆಗಿರ್ಲಿ ಅಂತ ಕೊಡ್ಸುದ್ರಿ, ರಿಯಲ್ ಆಗಿ. ಹ್ಮ್, ಆಯ್ತು. ಅಂದ್ರೆ ಸಿಮ್ಮು ನೀವೇ ಕೊಡ್ಬೇಕಾ ಅಂತ? ಸಿಮ್ಮು ನಾವೇ ಕೊಡ್ಬೇಕು ಸರ್, ನಮ್ ನಂಬರ್ ಬೇಕಂದ್ರೆ ನಾವೇ ಸಿಮ್ ಕೊಡ್ಬೇಕಲ್ಲ. ಕರೆನ್ಸಿನು ನೀವೇ ಹಾಕ್ಬೇಕಾ? ಮಂತ್ಲಿ ಕರೆನ್ಸಿ ನಾವೇ ಹಾಕೋದು. ಒಂದ್ ಮೊಬೈಲ್ ಅಂಗಡಿ ಇಟ್ಕೊಂಬಕ್ಕಂಗಾರೆ ನೀವು ಕೆಟ್ಟೋದ್ರೆ ನಿಮ್ಗೆ ಕೊಡ್ತಾರೆ ಅನ್ಸುತ್ತೆ. ಅದನ್ನು ಮಾಡಿಸಿದೀನಿ ಸರ್, ಕೆಟ್ಟೋದ್ರೆ 2,000 ಡಿಸ್ಪ್ಲೇ ಆಗುತ್ತೆ, 2,000 ಡಿಸ್ಪ್ಲೇ ಹಾಕಿಸ್ಕೊಟ್ಟೆ. ನಮ್ ಕಡೆ ಇಂತ ಕಾನೂನು ತರ್ಬೇಕ್ರಿ ಮೊದ್ಲು. ನಾವು ಇಂತ ಕಾನೂನು ತರ್ಬೇಕು. ಓಕೆ, ಫೈನ್. ಕೊಟ್ಟೆ ಸರ್ ಮೊಬೈಲ್ ಕೊಟ್ಟೆ. ಹ್ಮ್, ಎಲ್ಲ ಆಗೋಯ್ತು. ಅದಕ್ಕೆ ನನ್ ಜೊತೆ ಮಾತಾಡೋಕೆ ಟೈಮಿಂಗ್ ಹಾಕಿ ಕೊಟ್ರು ಒಂದು.